ಸಿಎಂ ಸಭೆಗೆ ಬಿಡಲಿಲ್ಲ ಅಂತ ವಿಧಾನಸೌಧದ ಹೊರಗೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ನೂರಾರು ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಿಎಂ ಸಭೆಗೆ ಬಿಡಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ವಿಧಾನಸೌಧದ ಹೊರಗೆ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೆಂಗಲ್ ಗೇಟ್ ಬಳಿ ನೂರಾರು ರೈತರು ಜಮಾಯಿಸಿ ಅಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ಯಾರಿಕೇಡ್ ತಳ್ಳಿ ಪೊಲೀಸರೊಂದಿಗೆ ನೂರಾರು ರೈತರು ವಾಗ್ವಾದವನ್ನು ಕೂಡ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಭೆಯ ಒಳಗಡೆ ಬಿಡಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶಗೊಂಡಿದ್ದಾರೆ. ಜೊತೆಗೆ ಪ್ರತಿಭಟನೆಗೂ ಕೂಡ ಮುಂದಾಗಿರುವಂಥದ್ದು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ನೂರಾರು ರೈತರು ಜಮಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ತಡೆಯೋದಕ್ಕೆ ಅಂತ ಪೊಲೀಸರು ಮುಂದಾಗ್ತಾರೆ. ಪೊಲೀಸರ ಜೊತೆಗೂ ಕೂಡ ರೈತರು ವಾಗ್ವಾದವನ್ನ ನಡೆಸಿದ್ದಾರೆ. ಎಸ್ ದೃಶ್ಯದಲ್ಲಿ ಗಮನಿಸಬಹುದು, ಕೆಂಗಲ್ ಗೇಟ್ ಬಳಿ ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನೋದನ್ನ ನೂರಾರು ರೈತರು ಇಲ್ಲಿ ಜಮಾಯಿಸಿದ್ದಾರೆ. ವಿಧಾನಸೌಧದ ಒಳಗಡೆ ರೈತರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸ್ತಾ ಇದ್ರೆ, ಹೊರಗಡೆ ಕೆಲವೊಂದಿಷ್ಟು ರೈತರು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕಾರಣ, ನಮ್ಮನ್ನ ಸಭೆಯ ಒಳಗಡೆ ಬಿಡಲಿಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ನೂರಾರು ರೈತರು ಬ್ಯಾರಿಕೇಡ್ ಅನ್ನ ತಳ್ಳಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದವನ್ನ ಕೂಡ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್, ವಿಧಾನಸೌಧದ ಒಳಗಡೆ ಸಭೆ ನಡೀತಾ ಇದೆ, ಹೊರಗಡೆ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ, ಪ್ರತಿಭಟನೆ ನಡೀತಾ ಇರುವಂತದ್ದು. ಯಾಕೆ ಹೊರಗಡೆ ಪ್ರತಿಭಟನೆ ಆಗ್ತಾ ಇದೆ, ಏನ್ ಕಾರಣ? ಎಸ್ ಪಿ, ಇವತ್ತು ಕೂಡ ಏನು ಕಬ್ಬು ಬೆಳೆಗಾರರ ಬಾಕಿ ಪಾವತಿ ಏನಿದೆ, ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜ್ಯ ರೈತರ ಜೊತೆ ಒಂದು ಸಮಾಲೋಚನೆ ಮತ್ತೆ ಒಂದು ಚರ್ಚೆಯನ್ನು ಕೂಡ ನಡೆಸ್ತಾರಂಥದ್ದು. ಈ ಚರ್ಚೆಗೆ ಸುಮಾರು ತಾಲೂಕುಗಳಿಂದ ಇಬ್ಬರು ರೈತ ಮುಖಂಡರಿಗೆ ಒಂದು ಆಹ್ವಾನವನ್ನು ನೀಡಲಾಗಿತ್ತು. ಅದರಂತೆ ಅವರಿಗೆ ಒಂದು ಪಾಸ್ಗಳನ್ನು ಕೂಡ ವಿತರಣೆ ಮಾಡಲಾಗಿತ್ತು. ಆದರೆ ಇವತ್ತು ಬೆಳಗಿನಿಂದ ಕೂಡ ಇಲ್ಲಿವರೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ವಿಧಾನಸೌಧದ ಮುಂಭಾಗದಲ್ಲಿ ಬರ್ತಾರೆ, ಮತ್ತೆ ನಮ್ಮನ್ನು ಕೂಡ ಸಭೆ ಒಳಗಡೆ ಬಿಡುವಂತೆ ಕೂಡ ಮನವಿಯನ್ನು ಮಾಡ್ಕೊಂತಾರೆ. ಆದರೆ ಪೊಲೀಸರಿಗೆ ಒಂದು ಕೊಟ್ಟಂತ ಮಾಹಿತಿ ಪ್ರಕಾರ ಯಾರೆಲ್ಲ ಬಳಿ ಪಾಸ್ ಇದೆ ಅವ್ರನ್ನ ಮಾತ್ರ ಒಳಗಡೆ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೂಡ ಅವ್ರನ್ನೆಲ್ಲ ಕೂಡ ಪಾಸ್ ಅವ್ರನ್ನ ಒಳಗಡೆ ಬಿಟ್ಟರು, ಮತ್ತೆ ಪಾಸ್ ಇಲ್ಲದವ್ರನ್ನ ಹೊರಗಡೆ ತಡೆದು ನಿಲ್ಲಿಸಿದ್ರು. ಮತ್ತೆ ಇವತ್ತು ಕೂಡ ಏನು ಸಭೆ ಮಧ್ಯಾಹ್ನದ ಬಳಿಕ ಆಗ್ತಿದಂಗೆ ಕೂಡ ಸಾಕಷ್ಟು ರೈತರು ನಾವು ಒಳಗಡೆ ಸಭೆಯಲ್ಲಿ ಏನಾಗ್ತಿದೆ ಮತ್ತೆ ಏನೆಲ್ಲ ಚರ್ಚೆಗಳಾಗ್ತಿದೆ ಅಂತ ತಿಳ್ಕೊಬೇಕು ಅನ್ನೋ ಮಾಹಿತಿ ನಮ್ಮ ಕುತೂಹಲ ನಮಗೂ ಇದೆ. ಮತ್ತೆ ಈ ನಿಟ್ಟಿನಲ್ಲಿ ನಾವು ಕೂಡ ರೈತರು, ನಾವು ಕೂಡ ಕಬ್ಬನ್ನ ಬೆಳೆಗಾರರಾಗಿದ್ದೀವಿ, ಮತ್ತೆ ನಮ್ಮನ್ನು ಕೂಡ ಒಳಗಡೆ ಬಿಡಬೇಕು ಅಂತ ಹೇಳಿ ಸಾಕಷ್ಟು ಒಂದು ಗಲಾಟೆಯನ್ನ ಮಾಡ್ತಾರೆ. ಮತ್ತೆ ಪೊಲೀಸರ ಜೊತೆ ಒಂದು ಮಾತಿನ ಚಕಮಕಿಯನ್ನು ಕೂಡ ನಡೆಸ್ತಾರೆ. ನೂರಾರು ಸಂಖ್ಯೆಯಲ್ಲಿ ರೈತರಂತೂ ಕೂಡ ಏನೊಂದು ಪೊಲೀಸರು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ, ಆಗ ಒಂದು ಬ್ಯಾರಿಕೇಡ್ನ ತಳ್ಳಿ ನೂಕಾಂತ ಒಂದು ಕೆಲಸ ಕೂಡ ಆಗುತ್ತೆ. ಮತ್ತೆ ಘೋಷಣೆಗಳನ್ನ ಹೋಗ್ತಾರೆ, ನಮಗೆ ನ್ಯಾಯ ಬೇಕು ಅಂತ ಹೇಳಿ. ಈ ಒಂದು ಪೊಲೀಸರು ಕೂಡ ಅವ್ರನ್ನೆಲ್ಲರೂ ಕೂಡ ಸಮಾಧಾನ ಮಾಡಿ ಸದ್ಯ ಈಗಷ್ಟೇ ಅವ್ರನ್ನ ಒಳಗಡೆ ಬಿಡುವಂತ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು. ಹಿರಿಯ ಅಧಿಕಾರಿಗಳ ಒಂದು ಪರ್ಮಿಷನ್ ತೆಗೆದುಕೊಂಡು ಸದ್ಯಗೆಲ್ಲ ಕೂಡ ನಾವು ಕೂಡ ಒಂದು ದೃಶ್ಯಗಳನ್ನು ನೋಡಬಹುದು. ಸಾಕಷ್ಟು ರೈತರು ಕೂಡ ಇಲ್ಲಿ ಅವರ ಒಂದು ಪರ್ಮಿಷನ್ ತಗೊಂಡು ವಿಧಾನಸೌಧ ಒಳಗಡೆ ಹೋಗಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯ ವಿಧಾನಸೌಧಕ್ಕೆ ತಮ್ಮ ಕೆಲಸಗಳಿಗೆ ಯಾರೆಲ್ಲ ಬರ್ತಾರೆ ಅವ್ರಿಗೂ ಕೂಡ ಇವತ್ತು ಸಾಕಷ್ಟು ತೊಂದರೆ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಅವ್ರನ್ನ ಕೂಡ ಪೊಲೀಸರು ತಡೆದ್ರು. ಯಾಕಂದ್ರೆ ಏನು ಪ್ರತಿನಿತ್ಯ ಇಲ್ಲಿ ಏನು ಕೆಲಸಕ್ಕೆ ಬರ್ತಾರೆ ಅವ್ರಿಗೂ ಕೂಡ ವಿಧಾನಸೌಧ ಒಳಗಡೆ ಎಂಟ್ರಿ ಇರಲಿಲ್ಲ, ಪಾಸ್ ಇದ್ರೂ ಕೂಡ ಕೆಲವೊಂದಷ್ಟು ಏನು ಸಾರ್ವಜನಿಕರನ್ನ ಇಲ್ಲಿ ತಡೆ ನಿಲ್ಲಿಸುವಂತದ್ದು. ಸದ್ಯ ಈಗಷ್ಟೇ ಕೂಡ ಎಲ್ಲ ರೈತರನ್ನ ಮತ್ತೆ ದಿನನಿತ್ಯ ಪ್ರತಿನಿತ್ಯ ಏನು ಕೆಲಸಕ್ಕೋಸ್ಕರ ಇಲ್ಲಿ ಬರ್ತಾ ಇದ್ರು ಅವ್ರನ್ನೆಲ್ಲರೂ ಕೂಡ ಒಳಗಡೆ ಬಿಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.